ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತಗಂಗೋತ್ರಿ ಮೈಸೂರು. ನಮ್ಮಲ್ಲಿ ಕಲಿತಾ ಇರತಕ್ಕಂತಹ ಕಲಿಕಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು KSOU ಸ್ಟೂಡೆಂಟ್ ಆ್ಯಪ್ ಅಂತ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ನಾವು ಪ್ಲೇಸ್ಟೋರ್ನಲ್ಲಿ ಲಾಂಚ್ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಇದನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ. ಕಲಿಕಾರ್ಥಿಗಳೇ, ನೀವು ಮೊದಲನೆಯದಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಎನ್ನುವ ಅಪ್ಲಿಕೇಶನ್ ಇದೆ. ಪ್ಲೇಸ್ಟೋರ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ತಾವು ಸರ್ಚ್ ಬಾಕ್ಸ್ನಲ್ಲಿ KSOU ಸ್ಟೂಡೆಂಟ್ ಆ್ಯಪ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ತಮಗೆ ಕೆಳಗೆ ಲಿಸ್ಟ್ನಲ್ಲಿ KSOU ಸ್ಟೂಡೆಂಟ್ ಆ್ಯಪ್ ಅಂತ ಬರ್ತದೆ, ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ತಾವು ಇನ್ಸ್ಟಾಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ KSOU ಸ್ಟೂಡೆಂಟ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. KSOU ಸ್ಟೂಡೆಂಟ್ ಅಪ್ಲಿಕೇಶನ್ ಇವಾಗ ಇನ್ಸ್ಟಾಲ್ ಆಗಿದೆ. ತಾವು ನೇರವಾಗಿ ಓಪನ್ ಅನ್ನೋದು ಬಟನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಬೋದು, ಅಥವಾ ತಾವು ಸ್ಕ್ರೀನ್ ಮೇಲೆ ಐಕಾನ್ ಇರುತ್ತೆ, ಐಕಾನ್ ಕೂಡ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಬೋದು. ನಂತರದಲ್ಲಿ ತಾವು ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಪ್ರಿಫರ್ಡ್ ಆ್ಯಪ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ತಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಬಳಕೆ ಮಾಡುವ ಭಾಷೆಯನ್ನು ತಾವು ಆಯ್ಕೆ ಮಾಡಿಕೊಳ್ಬೋದು. ತಾವು ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಬೋದು. ಈ ವಿಡಿಯೋದಲ್ಲಿ ತಮಗೆ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ವಿವರವನ್ನು ನೀಡ್ತಾ ಇದ್ದೇವೆ. ತಾವು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ತಮಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಟೂಡೆಂಟ್ ಆಪ್ನ ಮುಖ್ಯ ಪುಟ ತೆರೆದುಕೊಳ್ಳುತ್ತದೆ. ಕೆಳಗೆ ತಮಗೆ ಒಂದು ಬಟನ್ ಇದೆ, ಪ್ರೊಫೈಲ್ ಅಂತ ಒಂದು ಬಟನ್ ಇದೆ. ಆ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಲಾಗಿನ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ತಾವು ಲಾಗಿನ್ ಮಾಡೋದಕ್ಕೆ ಎನ್ರೋಲ್ಮೆಂಟ್ ನಂಬರನ್ನು ಬಳಕೆ ಮಾಡಿಕೊಳ್ಬೇಕು. ಎನ್ರೋಲ್ಮೆಂಟ್ ನಂಬರ್ ಅಥವಾ ರೋಲ್ ನಂಬರ್ ಅಂತ ಹೇಳ್ತೀವಿ, ಆ ರೋಲ್ ನಂಬರನ್ನು ತಾವು ಬಳಕೆ ಮಾಡಿಕೊಂಡು ತಾವು ಲಾಗಿನ್ ಮಾಡಿಕೊಳ್ಬೋದು. ಸಾಮಾನ್ಯವಾಗಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 08P ಇಂದ ತಮ್ಮ ದಾಖಲಾತಿ ಸಂಖ್ಯೆ ಪ್ರಾರಂಭ ಆಗ್ತದೆ. ಪದವಿ ವಿದ್ಯಾರ್ಥಿಗಳಿಗೆ 08U ಇಂದ ತಮ್ಮ ದಾಖಲಾತಿನ ಸಂಖ್ಯೆ ಪ್ರಾರಂಭವಾಗುತ್ತೆ. ದಾಖಲಾತಿ ಸಂಖ್ಯೆಯನ್ನು ಎಂಟರ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬಹುದು. ಈಗ ತಮ್ಮ ಲಾಗಿನ್ ಯಶಸ್ವಿಯಾಗಿದೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಸಂಪೂರ್ಣ ಮಾಹಿತಿ, ಹೆಸರು, ಇಮೇಲ್ ವಿಳಾಸ, ಮೊಬೈಲ್ ಸಂಖ್ಯೆ, ತಾವು ಮಾಡುತ್ತಿರುವ ಓದುತ್ತಿರುವ ಕೋರ್ಸ್, ದಾಖಲಾತಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕವನ್ನು ಈ ಪ್ರೊಫೈಲಲ್ಲಿ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ತಮಗೆ ಸ್ವಯಂ ಕಲಿಕಾ ಸಾಮಗ್ರಿಗಳು, ಪ್ರವೇಶದ ಬಗ್ಗೆ ಮಾಹಿತಿ, ಮತ್ತು ಕೋರ್ಸ್ಗಳು, ಮತ್ತು ಪರೀಕ್ಷಾ ವಿಷಯಗಳು, ಮತ್ತು ರಿಸಲ್ಟ್ಸು, ಅಸೈನ್ಮೆಂಟ್ಸು, ಮತ್ತು ಕ್ವಶನ್ ಪೇಪರ್ ಕೂಡ ನಾವು ಇದರಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿರ್ತೇವೆ. ತಾವು ಕ್ವಶನ್ ಪೇಪರ್ ಮತ್ತು ಅಸೈನ್ಮೆಂಟ್ಸ್ ಮತ್ತು ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ತಾವು ತಮ್ಮ ಆ್ಯಪನ್ನು ಬಳಕೆ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಳ್ಬೋದು. ಮೊದಲನೇದಾಗಿ ಪರೀಕ್ಷೆಯ ವಿಷಯಗಳನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿರ್ತೇವೆ. ಕಾಲಕಾಲಕ್ಕೆ ತಾವು ಪರೀಕ್ಷೆ ವಿಷಯಗಳು, ಪ್ರವೇಶದ ವಿಷಯಗಳನ್ನು ಕೂಡ ನಾವು ಕಾಲಕಾಲಕ್ಕೆ ನಾವು ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ತೀವಿ. ನೀವು ಪರೀಕ್ಷಾ ವಿಷಯದ ಮೇಲೆ ಕ್ಲಿಕ್ ಮಾಡಿದ್ರೆ ಪರೀಕ್ಷೆಯ ಬಗ್ಗೆ ಮಾಹಿತಿ, ಮತ್ತು ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರವೇಶದ ಬಗ್ಗೆ ಮಾಹಿತಿಯನ್ನು ಕೂಡ ಲಭ್ಯ ಇರ್ತದೆ. ನಂತರ ನಾವು ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ನೋಡೋಣ. ತಾವು ಸ್ವಯಂ ಕಲಿಕಾ ಸಾಮಗ್ರಿಗಳ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಎಷ್ಟು ತಮ್ಮ ಯಾವ್ಯಾವ ಕಲಿಕಾ ಸಾಮಗ್ರಿಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ, ಪ್ರತಿಯೊಂದು ಕಲಿಕಾ ಸಾಮಗ್ರಿಗಳು ಕೂಡ ಸೆಮಿಸ್ಟರ್ ಅನುಸಾರವಾಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ತಾವು ಮೊದಲನೇದಾಗಿ ಏನಂತಂತಂದರೆ ನಮ್ಮ ವಿಡಿಯೋನಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಕ್ಲಿಕ್ ಇಯರ್ ಟು ನೋ ಅಬೌಟ್ ಯುವರ್ ಸಾಫ್ಟ್ ಕೋರ್ಸ್ ಬಾರ್ ಓಪನ್ ಎಲೆಕ್ಟಿವ್ಸ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನ ಮೇಲೆ ಕ್ಲಿಕ್ ಮಾಡಿ ತಮ್ಮ ಎನ್ರೋಲ್ಮೆಂಟ್ ನಂಬರ್ ಹಾಕಿದ್ರೆ ತಾವು ಯಾವ್ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿರ್ತೀರಾ ಆ ವಿಷಯಗಳು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರ ಅನುಸಾರವಾಗಿ ತಾವು ನಿಮ್ಮ ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ಡೌನ್ಲೋಡ್ ಮಾಡಿಕೊಳ್ಬೋದು.
ನಂತರದಲ್ಲಿ ತಾವು ನಿಯೋಜನೆ ಅಂದರೆ ಅಸೈನ್ಮೆಂಟ್ಸ್ ಅಂತ ಹೇಳ್ತೀವಿ ಅಸೈನ್ಮೆಂಟ್ಸ್ನೂ ಕೂಡ ತಾವು ನಮ್ಮ ಮೊಬೈಲ್ ಆ್ಯಪ್ನ ಬಳಸಿಕೊಂಡು ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನಿಮಗೆ ಅಸೈನ್ಮೆಂಟ್ಸ್ನ ಕಾಲಕಾಲಕ್ಕೆ ನಾವು ಅಪ್ಡೇಟ್ ಮಾಡಿರ್ತೀವಿ ಆ ಅಸೈನ್ಮೆಂಟ್ಸ್ನ ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರ್ಸು ಹಳೆಯ ವರ್ಷದ ಕ್ವಶನ್ ಪೇಪರ್ಗಳನ್ನು ಕೂಡ ಅಪ್ಡೇಟ್ ಮಾಡಿರ್ತೀವಿ ತಾವು ಪ್ರಶ್ನೆ ಪತ್ರಿಕೆಗಳನ್ನು ಮೇಲೆ ಕ್ಲಿಕ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಧನ್ಯವಾದಗಳು ವಿದ್ಯಾರ್ಥಿಗಳೇ ತಾವು KSOU ಸ್ಟೂಡೆಂಟ್ ಆ್ಯಪ್ನ ಬಳಕೆ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು